बागलकोट नवनगर तोटगारिके विज्ञान विश्वविद्यालय ईद दिन नड़ेली राज्य मटद युवजनोत्सव 2022 जलसंपन्मूल सचिव गोविंद कारजोला ज्योति बेगी नगारी बारक कार्यक्रम के चालन ಇಂದಿನ ಪ್ರಸ್ತುತ ರಾಜಕೀಯದ ಬಗ್ಗೆ ಮಾತನಾಡಿದ ಜಲಸಂಪನ್ಮೂಲ ಸಚಿವರಾದ ಗೋವಿಂದ ಕಾರಜೋಳರವರು ಕಾಂಗ್ರೆಸ್ನಿಂದ ಇನ್ನು ಬಹಳಷ್ಟು ಜನ ಹೊರಗೆ ಹೋಗಬಹುದು ನಾವು ಯಾರಿಗೂ ಸಂಪರ್ಕ ಮಾಡೋದಿಲ್ಲ ನಮ್ಮ ಪಕ್ಷದ ಬಾಗಿಲು 24 ಗಂಟೆಗಳ ಕಾಲ ತೆರೆದೇ ಇರುತ್ತೆ ಯಾರು ಬೇಕಾದರೂ ಬರಬಹುದು ಬಾದಾಮಿಯ ಮತಕ್ಷೇತ್ರದಲ್ಲಿ ಟಿವಿ ಫ್ರಿಜ್ ಆಫರ್ ಕುರಿತು ಮಾತನಾಡಿರುವ ಸಚಿವರು ಕಾಂಗ್ರೆಸ್ನವರು ಸ್ವಾತಂತ್ರ್ಯ ಬಂದ ನಂತರ ದೇಶದಲ್ಲಿ ಇದೇ ರೀತಿ ಆಡಳಿತವನ್ನು ಮಾಡಿದ್ದಾರೆ ಆಸೆ ಆಮೇಶವನ್ನು ಹೊಡ್ಡಿ ಮತಗಳನ್ನು ಸೆಳೆಯೋದೇ ಅವರ ಕಾಯಕವಾಗಿದೆ ಎಂದು ಟೀಕಿಸಿದ್ದಾರೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಬಿಜೆಪಿ ಸೇರ್ಪಡೆ ಆಗುವುದರಲ್ಲಿ ತಪ್ಪೇನಿದೆ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ದೇಶ ಬಲಾಢ್ಯವಾಗುತ್ತಿದೆ ಅವರು ರಾಜ್ಯದ ಹಿರಿಯ ರಾಜಕಾರಣಿಗಳು ಅವರು ಬಂದ್ರೆ ನಾವು ಸ್ವಾಗತಿಸುತ್ತೇವೆ ಬಿಜೆಪಿ ಹರಿಯುವ ನೀರು ಇದ್ದಂತೆ ಹರಿಯುವ ನೀರಿಗೆ ಹೊಸ ನೀರು ಬಂದು ಸೇರಿದ್ರೆ ಮತ್ತಷ್ಟು ವೇಗವಾಗಿ ಮುಂದೆ ಸಾಗುತ್ತೆ ಜನರ ನಾಡಿ ಮಿಡಿತ ಸಿದ್ದರಾಮಯ್ಯಗೆ ಗೊತ್ತಿದ್ರೆ 2014 ರಿಂದ 18 ವರೆಗೆ ನಾಡಿ ಮಿಡಿತ ಆಡಳಿತ ಮಾಡಿದ್ದರೆ ದೇಶದ ಅಭಿವೃದ್ಧಿ ಮತ್ತು ಏಕತೆ ಬಗ್ಗೆ ಚಿಂತನೆ ಮಾಡಿದ್ರೆ ವಿರೋಧ ಪಕ್ಷದಲ್ಲಿ ಕೂರುತ್ತಿರಲಿಲ್ಲ ಪದೇ ಪದೇ ನಾನು 7 ಕೆಜಿ ಅಕ್ಕಿ ಕೊಟ್ಟೆ ಅಂತ ಹೇಳಿದ್ರೆ ಆಗಲ್ಲ ಎಂದು ಸಿದ್ದುಗೆ ಟಾಂಗ್ ನೀಡಿದ್ದಾರೆ ಜನರ ನಾಡಿ ಮಿಡಿತ ಸಿದ್ದರಾಮಯ್ಯಗೆ ಗೊತ್ತಾಗಿದ್ರೆ 2013-14 ರಿಂದ ಏನು ಅಧಿಕಾರಕ್ಕೆ ಬಂದ್ರಲ್ಲ 18 2013-18 ನಾಡಿ ಮಿಡಿತ ಆಡಳಿತ ಮಾಡಿದ್ರೆ ದೇಶದ ಬಗ್ಗೆ ಕಲ್ಪನೆಯನ್ನು ಇಟ್ಟುಕೊಂಡು ಆಡಳಿತ ಮಾಡಿದ್ರೆ ದೇಶದ ಅಭಿವೃದ್ಧಿ ಮತ್ತು ಸಮಗ್ರತೆ ಏಕತೆಗೆ ಚಿಂತನೆ ಮಾಡಿದ್ರೆ ವಿರೋಧ ಪಕ್ಷದಲ್ಲಿ ಕೂಡ್ತಿದ್ದಿಲ್ಲ ಅದಕ್ಕೆ ಮೋಸದ ಆಟ ನಡೆಯುವುದಿಲ್ಲ ಒಳ್ಳೊಳ್ಳೆ ನಾ 7 ಕಿಲೋ ಅಕ್ಕಿ ಕೊಟ್ಟೆ 7 ಕಿಲೋ ಅಕ್ಕಿ ಕೊಟ್ಟೆ ಅಂತ ಹೇಳಿದ್ರೆ ಆಗುವುದಿಲ್ಲ ಕಾರ್ಯಕ್ರಮದಲ್ಲಿ ಕುಲಪತಿಗಳಾದ ಡಾಕ್ಟರ್ ಕೆಎಂ ಇಂದ್ರೇಶ್ ಜಿಲ್ಲೆಯ ಜನಪ್ರತಿನಿಧಿಗಳು ಸೇರಿದಂತೆ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅವಿನಾಶ್ ಪವಾರ್ ಟಿವಿ 12 ಕನ್ನಡ ಬಾಗಲಕೋಟೆ